महापर्व काल दुड विचार ಭಾಗ್ಯ ಇದು ನಾವು ಮಾಡಿದ ಪುಣ್ಯ ಅಲ್ಲ, ನಮ್ಮ ಹಿರಿಯರು ಮಾಡಿದ ಪುಣ್ಯ. ಇವತ್ತು ನಮಗೆ ಫಲವಾಗಿ ಲಭಿಸಿದೆ. ನಮ್ಮ ಹಿರಿಯರು ಎಫ್ಡಿ ಇಟ್ಟಿದ್ರೆ ಇಂಟ್ರೆಸ್ಟ್ ಇದೆ, ಮಕ್ಕಳು ಬರಲಿ ಅಂತ ಹೇಳ್ತಾರೋ ಹಾಗೆ ಹಿರಿಯರು ಸಂಪಾದನೆ ಮಾಡಿ ಇವಾಗ ಇಂಟ್ರೆಸ್ಟ್ ಸಿಗ್ತಾ ಇದೆ. ಹಿರಿಯರು ಕೋಟಿ ಗಟ್ಟಲೆ ಎಫ್ಡಿ ಇದೆ, ಇಂಟ್ರೆಸ್ಟ್ ಸಿಗ್ತಾ ಇರಲಿಲ್ಲ. ಅದರಲ್ಲೂ ಇಂಟ್ರೆಸ್ಟ್ ಇದ್ದವರು ಅನುಮಾನಾಸ್ಪದವಾಗಿ ಇಂಟ್ರೆಸ್ಟ್ ಅಲ್ಲಿ ಬಂದಿರ್ತಾರೆ. ಏನು ಮಾಡ್ತಾ ಇರಲಿಲ್ಲ, ಯಾವ ತರ ಇಂಟ್ರೆಸ್ಟ್ ಬರುತ್ತೋ ಎಫ್ ಡಿ ಇಟ್ಟಿರೋದು ಅಂತ ನೋಡ್ಲಿಕ್ಕೆ ಬರ್ತಾರೆ ಕೆಲವರು. ಇಂತಹ ಮಹಾಪರ್ವ ಕಾಲದಲ್ಲಿ ಶ್ರೀ ನಾಗರಾಜರು ಜಗತ್ತಿಗೆ ಕೊಟ್ಟಂತಹ ಕೊಡುಗೆಗಳಲ್ಲಿ ನಾವು ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಮುಂದಿನ ವರ್ಷ 471ನೇ ಆಗಿರೋ ಮನಸ್ಸು ಅಷ್ಟು ದೊಡ್ಡ ವಿಚಾರ ಇದೆ. ಅದರಲ್ಲಿ ಕೆಲವು ವಿಚಾರಗಳು ಮುಖ್ಯವಾಗಿ ವ್ಯಾಸರಾಜರು ಮೊಟ್ಟಮೊದಲಿಗೆ ದಾಸ ಸಾಹಿತ್ಯ ಹಾಗೂ ದಾಸ ಸಾಹಿತ್ಯ ಎಂಬ ಎರಡು ದಾರಿಗಳನ್ನು ಮಾಡುದು. ಯಾವುದಕ್ಕೆ ದಾರಿ? ಮೋಕ್ಷಕ್ಕೆ ದಾರಿ. ಸುಲಭವಾಗಿ ತೋರಿಸುದು ಶಿವ ಆಚಾರ್ಯರು ತೋರಿಸಿದ್ದಾರೆ, ಆದರೆ ಇನ್ನೂ ಸುಲಭವಾಗಿ ಇನ್ನೇನ್ ಕಾಲದಲ್ಲಿ ಸಿಮೆಂಟ್ ರೋಡ್ ಇದ್ದು ಇವಾಗಿನ ಕಾಲದಲ್ಲಿ ಮಿಷಿನ್ ಟೈರ್ ರೋಡ್ ಬಂದಿದ್ದೀರ ಹಾಗೆ. ಅಂತಹ ಶ್ರೀವ್ಯಾಸರಾಜರು ವ್ಯಾಸ ಸಾಹಿತ್ಯಕ್ಕೆ, ವ್ಯಾಸ ಸಾಹಿತ್ಯ ಅಂದ್ರೆ ಸೂರ್ಯನ ಕಾಂತಿ ಯಾರಿಗೂ ತಡೆಯಕ್ಕಾಗಲ್ಲ, ಅಲ್ಲಿದ್ದವರು ಮಾತ್ರ ಕಬ್ಬನ್ನ ಕಚ್ಚಲಿಕ್ಕೆ ಸಾಧ್ಯ. ಹಾಗಿದೆ ದಾಸ ಸಾಹಿತ್ಯ. ಅದೇ ದಾಸ ಸಾಹಿತ್ಯ ಚಂದ್ರನ ಕಾಂತಿ ಎಲ್ಲರೂ ಸುರಿತಾರೆ. ವಯಸ್ಸಾದವರು ಅಲ್ಲಿ ಕಬ್ಬಿನ ರಸ ನೋಡಿದ್ರೆ ಮಕ್ಕಳು ಹೇಗೆ ಗಡಗಡ ಕುಡಿತಾರೋ ಹಾಗೆ ಚಂದ್ರನ ಕಾಂತಿ ದಾಸ ಸಾಹಿತ್ಯ ಅನ್ನೋದು. ಆದ್ರೆ ಎರಡೂ ತಪ್ಪಿ ಇಟ್ಟ ರಾಜರಾಜರು ಹೇಗೆ ತೋರಿಸಿದ್ದಾರೆ ಅಂದ್ರೆ ಅಕ್ಕಡಿಗೆ ಒಂದೇ ಸಮಯ. ಅಂತಹ ಶ್ರೀವಾಸರಾಜರು ಶ್ರೇಷ್ಠವಾದ ಗ್ರಂಥಗಳನ್ನು ರಚನೆ ಮಾಡಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದನ್ನು ಹೇಗೆ ಸದುಪಯೋಗ ಪಡ್ಕೋಬೇಕು ಅಂದ್ರೆ ಸಹಾಯಕಲ್ಲಿರುತ್ತೆ. ನಾವು ಈಗ ಎಷ್ಟು ಗಂಧ ತೆಗಿತೀವೋ ಅಷ್ಟು ಗಂಧ ಬರುತ್ತೆ. ಆದ್ರೆ ಗಂಧ ತೆಗಿಬೇಕಾದ್ರೆ ಅದು ತುಂಬಾ ಉಷ್ಣ. ಗಂಧ ತೆಗೆಯಲು ಚೆನ್ನಾಗಿ ಒಂದ್ 2 ಲೀಟರ್ ತಮಗೆ ಹಾಲು ಕುಡಿಬೇಕು, ಇಲ್ಲದ್ರೆ ಬಹಳ ಕಷ್ಟ. ಹಾಗೆ ಶ್ರೀ ಆಚಾರ್ಯರ ಗ್ರಂಥಗಳು ಹಾಗೆ ಇರುತ್ತೆ, ರೆಡಿಯಾಗಿ ಎಷ್ಟು ಗಂಧ ಬೇಕು ಅಷ್ಟು ಬರುತ್ತೆ. ಹಾಗೆ ಜ್ಞಾನ ಸಮುದ್ರ ಶಿವಾಚಾರ್ಯ ರಚನೆ ಮಾಡಿರುವ ಗ್ರಂಥಗಳಲ್ಲಿ ನಾವು ಸಮುದ್ರಕ್ಕೆ ಇಳಿದಾಗ ಸಮುದ್ರದಲ್ಲಿ ನಮಗೆ ಉತ್ತರ ಅಂತ ಇದೆ ಅಂತ ಗೊತ್ತು. ಆದ್ರೆ ಅದಕ್ಕೊಬ್ಬ ಅಕ್ಸಾಲಿಗ ಬಂದು ಅದಕ್ಕೆ ಪಾಲಿಶ್ ಕೊಟ್ಟು ಅದು ಶೋರೂಮ್ ಅಲ್ಲಿ ಇಟ್ಟರೆ ಅದಕ್ಕೆ 1 ಕೋಟಿ ವ್ಯಾಲ್ಯೂ. ಇಲ್ಲದ್ರೆ ನಾವು ಒದ್ದಾಡ್ಕೊಂಡು ಸಮುದ್ರದ ಇಳಿದು ತೆಗೆಯೋದಕ್ಕೆ ಈ ಕಲ್ಲು ಬೇಡ